ಕಲಬುರಗಿಯ ಐತಿಹಾಸಿಕ ಕೋಟೆ ಅದನ್ನ ಕಾಪಾಡುವ ಮತ್ತು ಸಂರಕ್ಷಿಸುವ ಜವಾಬ್ದಾರಿ ಸರ್ಕಾರದಲ್ಲದೆ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇರುತ್ತೆ ಆದರೆ ಅಲ್ಲಿ ಮಾತ್ರ ಜನರು ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದಾರೆ ಜಿಲ್ಲಾಡಳಿತ ಅವರನ್ನ ತೆರವುಗೊಳಿಸಲು ಏನೆಲ್ಲಾ ಪ್ರಯತ್ನ ಮಾಡಿದ್ರೂ ಯಾರೇ ಅಂತಿರಲಿಲ್ಲ ಆದರೆ ಈಗ ಕೋರ್ಟ್ ಮನೆಗಳನ್ನು ತೆರವು ಮಾಡಲು ಜಿಲ್ಲಾಡಳಿತಕ್ಕೆ ಆದೇಶ ನೀಡಿದ್ದು ಮನೆ ಖಾಲಿ ಮಾಡಿಸಲು ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡುತ್ತಿದೆ 1347ರಲ್ಲಿ ಬಹುಮನಿ ಸುಲ್ತಾನರು ವಿಜಾಪುರದಿಂದ ತಮ್ಮ ರಾಜ್ಯವನ್ನ ಕಲಬುರಗಿಗೆ ವಿಸ್ತರಿಸಿ ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು ಆದರೆ ಅವರ ಆಳ್ವಿಕೆಯ ನಂತರ ಈ ಕೋಟೆಯಲ್ಲಿ ಹಲವು ವರ್ಷಗಳಿಂದ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದಾರೆ ಪುರಾತತ್ವ ಇಲಾಖೆ ನಿಯಮದ ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಐತಿಹಾಸಿಕ ಸ್ಥಳದಲ್ಲಿ ಯಾರೊಬ್ಬರೂ ಸಹ ಮನೆಗಳನ್ನ ಕಟ್ಕೊಂಡು ವಾಸ ಮಾಡಬಾರ್ದೆಂಬ ನಿಯಮವಿದೆ ಆದರೆ ಕಲಬುರಗಿ ಕೋಟೆಯಲ್ಲಿ ಸುಮಾರು 282ಕ್ಕೂ ಅಧಿಕ ಮನೆಗಳು ಕಟ್ಕೊಂಡು ನೂರಾರು ಕುಟುಂಬಗಳು ವಾಸ ಮಾಡ್ತಿವೆ ಅವರನ್ನ ಅಲ್ಲಿಂದ ತೆರವುಗೊಳಿಸಿ ಬೇರೆಡೆಗೆ ಸ್ಥಳಾಂತರಿಸುವ ಬಗ್ಗೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ಹಲವು ಸಲ ಮನವೊಲಿಸಿದ್ರು ಸಹ ಅಲ್ಲಿಯ ನಿವಾಸಿಗಳು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಆದರೆ ಕಲಬುರಗಿ ಜಿಲ್ಲಾಧಿಕಾರಿಗೆ ಕೋರ್ಟ್ ಕೋಟೆಯಲ್ಲಿದ್ದ ಜನರಿಗೆ ಈ ಜಾಗ ಖಾಲಿ ಮಾಡಿಸುವಂತೆ ಆದೇಶ ನೀಡಿದೆ ಶ್ರೀ ಸಾಯಿ ಕ್ಲಾತ್ ಸ್ಟೋರ್ ಶುಭ ಸಮಾರಂಭಗಳಿಗೆ ಬಟ್ಟೆಗಳ ಸಂಪೂರ್ಣ ಶೋರೂಮ್ ನಗರೇಶ್ವರ ಶಾಲೆ ಎದುರುಗಡೆ ನೆಹರು ಗಂಜ್ ಕಲಬುರಗಿ ಹಾಗೂ ಪಾಪನಾಶ್ ಗೇಟ್ ಹತ್ತಿರ ಶಿವನಗರ್ ಬೀದರ್ ಅಲ್ಲದೆ ಕೋಟೆಯಲ್ಲಿ ವಾಸವಿರುವ ಬಡ ಕುಟುಂಬಕ್ಕೆ ಮಾನವೀಯತೆಯ ಆಧಾರದ ಮೇಲೆ ಅವರಿಗೆ ಬೇರೆಡೆ ಸ್ಥಳಾಂತರಗೊಳಿಸಿ ಅವರಿಗೆ ಮನೆ ಕಟ್ಟಿಕೊಡುವಂತೆ ಆದೇಶ ಮಾಡಿದ್ರಿಂದ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾಧಿಕಾರಿ ಅವರಿಗೆ ನಗರದ ಹೊರವಲಯದ ಜಾಫರಾಬಾದ್ ಬಳಿ ಸ್ಥಳ ಗುರುತಿಸಿ ವಸತಿ ಕಲ್ಪಿಸಿಕೊಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಅಲ್ಲದೆ ಅವರಿಗೆ ಮನೆ ಹಂಚಿಕೆ ಮಾಡಲು ದಾಖಲೆಗಳನ್ನು ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ 2018ರಲ್ಲಿ ಶರಣ್ ದೇಸಾಯಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು PIL ಅನ್ನು ಸಲ್ಲಿಸಿರ್ತಾರೆ ಇದು ಏನು ಫೋರ್ಟ್ ಇದೆ ಗುಲ್ಬರ್ಗಾ ಫೋರ್ಟು ಇದು ತುಂಬ ಐತಿಹಾಸಿಕ ಫೋರ್ಟು ಹಿಸ್ಟಾರಿಕ್ ಫೋರ್ಟು ಇದನ್ನು ಪ್ರಿಸರ್ವೇಷನ್ ಆಗಿಲ್ಲ ಆ ಪ್ರಿಸರ್ವೇಷನ್ ಯಾಕಾಗಿಲ್ಲ ಅಂದರೆ ಒಳಗೆ ಜನಗಳು ಇಲ್ಲಿಗಲ್ ಆಗಿ ವಾಸವಾಗಿದ್ದಾರೆ ಇದು ಪ್ರೊಟೆಕ್ಟೆಡ್ ಏರಿಯಲ್ಲಿ ಬರುತ್ತೆ ಇಲ್ಲಿ ಯಾರು ವಾಸವಾಗಿರೋಕ್ಕೆ ಅಥವಾ ಬೇರೆ ಏನೇ ಆಕ್ಟಿವಿಟಿ ಮಾಡೋಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಆದರೂ ಮಾಡ್ತಿಲ್ಲ ಅಂತ ಏನ್ಷಿಯಂಟ್ ಮಾನ್ಯುಮೆಂಟ್ ಆ್ಯಕ್ಟ್ ಪ್ರಕಾರ ಡಿಸ್ಟ್ರಿಕ್ ಜಿಲ್ಲಾಧಿಕಾರಿಯವರು ಏನೇ ASI ಪ್ರಾಪರ್ಟೀಸ್ ಇರುತ್ತೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅದ್ರ ಪ್ರಕಾರ ನಾನು ಒಬ್ಬ ಪಾರ್ಟಿಯಾಗಿರ್ತೀನಿ ಆ ಇದರಲ್ಲಿ ಅದರ ತಕ್ಕಂಗೆ ಇದು 2018ರಿಂದ ಇಲ್ಲಿವರೆಗೂ ಕೇಸ್ ನಡೆಸ್ಕೊಂಬಂದಿದ್ದು ಇಂದಿನ ಜಿಲ್ಲಾಧಿಕಾರಿಗಳು ಕೋರ್ಟ್ ಮುಂದೆ ನಾವು ಇವ್ರನ್ನ ಬೇರೆ ಕಡೆ ವಾಸಕ್ಕೆ ರಿಹ್ಯಾಬಿಲಿಟೇಟ್ ಮಾಡೋಕ್ಕೆ ಇಷ್ಟ ಇದೆ ಅವ್ರನ್ನ ಹಾಗೆ ಎವಿಕ್ಟ್ ಮಾಡೋಕ್ಕೆ ಇಲ್ಲ ಅಂತೇಳಿ ಸಲ್ಲಿಸಿದರು ಅದರಂಗೆ ನಾವು 282 ಜನಕ್ಕೆ ಒಂದು ಮನೆಯನ್ನು ಸ್ಲಮ್ ಬೋರ್ಡಿಂದ ಮನೆ ಮಾಡಿಸಿ ಜಾಫರಾಬಾದಲ್ಲಿ 3 ಎಕರೆಯನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಆದರೆ ಆ ಸ್ಕೀಮ್ ಎಲಿಜಿಬಲ್ ಆಗಲಿಕ್ಕೆ ಅವರು ಪ್ರತಿಯೊಬ್ಬರು ಫ್ಯಾಮಿಲಿಯವರು BPL ಕಾರ್ಡು ಆಧಾರ್ ಕಾರ್ಡು ಅದೆಲ್ಲ ಕೊಡಬೇಕು ಅದನ್ನು ಕೊಟ್ಟು ನಮ್ಗೆ ಸಹಕರಿಸಿದ್ರೆ ನಾವು ಅವ್ರಿಗೆ ಎಲಿಜಿಬಿಲಿಟಿ ತೋರಿಸಿ ಅಲ್ಲ ರಿಹ್ಯಾಬಿಲಿಟೇಟ್ ಮಾಡಬೇಕು ಅಂತ ಇರೋದು ಬಟ್ ಸಹಕಾರ ಮಾಡಿಲ್ಲ ಅಂದರೆ ನಾವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗುತ್ತೆ ನಮ್ಗೆ ಸಹಕಾರ ಸಿಗ್ತಿಲ್ಲ ನೀವು ಏನು ಮುಂದಿನ ಡೈರೆಕ್ಷನ್ ಕೊಡ್ತೀರಾ ಕೋರ್ಟ್ನವ್ರು ಏನು ಮುಂದಿನ ಡೈರೆಕ್ಷನ್ ಕೊಡ್ತೀರಾ ಅದಕ್ಕೆ ತಕ್ಕಂಗೆ ನಾವು ಮಾಡ್ತೀವಿ